ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಎಲ್ಲ ಆರೋಪಿಗಳನ್ನ ಪಟ್ಟಣಗೆರೆ ಬಳಿ ಇರುವಂತ ಶೆಡ್ಗೆ ಕರ್ಕೊಂಬಂದು ಅಲ್ಲಿ ಸ್ಥಳದ ಮಹಜರನ್ನ ಮಾಡ್ಲಾಗ್ತಾ ಇರುವಂತದ್ದು, ಸ್ಥಳ ಮಹಜರಿನ ಪ್ರಕ್ರಿಯೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸರು. ಅದಕ್ಕೂ ಮುಂಚೆ ಎಲ್ಲಿ ಶವವನ್ನ ಎಸಾಕಲಾಗಿತ್ತು ಅಲ್ಲಿಂದ ಸ್ಥಳ ಮಹಜರನ್ನ ಮಾಡಲಾಗಿತ್ತು. ಯಾರು ಎಸಾಕಿದ್ರು, ಆ ಒಂದು ಬಿಸಾಕಿದ್ರು ಆ ಶವವನ್ನ, ಅವರಿಂದ ಸ್ಥಳ ಮಹಜರನ್ನ ಮಾಡಲಾಗಿತ್ತು ನಾಲ್ವರು ಆರೋಪಿಗಳನ್ನ. ತದನಂತರ ಈಗ ಎಲ್ಲ ಆರೋಪಿಗಳನ್ನ ಕೂಡ ಆ ಶೆಡ್ ಇದೆಯಲ್ಲ, ಶೆಡ್ ಕರ್ಕೊಂಬಂದಿದ್ದಾರೆ, ಅಲ್ಲೇ ಕೊಲೆಯನ್ನ ಮಾಡಲಾಗಿದ್ದಂಥದ್ದು. ಈ ಸಂದರ್ಭದಲ್ಲಿ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 13 ಜನರು ಕೂಡ ಇದ್ರಲ್ಲ, ಅವರೆಲ್ಲರನ್ನೂ ಕೂಡ ಆ ಸ್ಥಳಕ್ಕೆ ಕರ್ಕೊಂಬಂದು ಏನಾಯ್ತು, ಯಾವ ರೀತಿಯ ಕೊಲೆಯನ್ನ ಮಾಡಲಾಯ್ತು, ಯಾವ್ದ್ರಲ್ಲಿ ಕೊಲೆಯನ್ನ ಮಾಡಲಾಯ್ತು, ಏನೇನ್ ಸಾಕ್ಷಿಗಳಿದ್ದಾವೆ ಅದೆಲ್ಲವನ್ನು ಕೂಡ ಇಟ್ಕೊಂಡು ಸ್ಥಳ ಮಹಜರನ್ನ ಮಾಡಲಾಗ್ತದೆ. ಆ ದೃಶ್ಯಾವಳಿಯನ್ನ ಕೂಡ ನಿಮ್ಗೆ ತೋರಿಸ್ತಾ ಇದ್ವಿ, ಸ್ಥಳ ಮಹಜರು ಪ್ರಕ್ರಿಯೆ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನುವಂಥದ್ದನ್ನ. ದೊಡ್ಡ ಶೆಡ್ ಅದು, ಆ ದೊಡ್ಡ ಶೆಡ್ ನಲ್ಲಿ ಸ್ಥಳ ಮಹಜರು ಪ್ರಕ್ರಿಯೆಯನ್ನ ಮಾಡಲಾಗ್ತಾ ಇರುವಂಥದ್ದು. ಇಲ್ಲಿ ಎಲ್ಲ ಆರೋಪಿಗಳನ್ನ ಕರೆದುಕೊಂಡು ಬರಲಾಗಿದೆ, ಇನ್ಕ್ಲೂಡಿಂಗ್ ದರ್ಶನ್, ನಟ ದರ್ಶನ್ ರನ್ನು ಕೂಡ ಕರ್ಕೊಂಡು ಬರಲಾಗಿದೆ. ಬಿಕಾಸ್ ಇದರಲ್ಲಿ A1 ಅಂದ್ರೆ ಪವಿತ್ರ ಗೌಡ, A2 ಅಂದ್ರೆ ದರ್ಶನ್, ಹಾಗೆ ಇನ್ನ ಉಳಿದಂತ ಎಲ್ಲ 11 ಜನ ಆರೋಪಿಗಳು, ಟೋಟಲ್ 13 ಜನ, ಅವ್ರನ್ನೆಲ್ಲರನ್ನು ಕೂಡ ಕರ್ಕೊಂಬಂದು ಆ ಸ್ಥಳದಲ್ಲಿ ಏನಾಯ್ತು, ಕೊಲೆ ಸ್ಪಾಟ್ ಅದು, ಆ ಸ್ಥಳದಲ್ಲಿ ಏನಾಯ್ತು, ಯಾರು ಮೊದಲು ಹೊಡೆದಿದ್ದು, ಯಾವ ರೀತಿಯಾಗೆಲ್ಲ ಹಲ್ಲೆಯನ್ನ ಮಾಡಲಾಯ್ತು, ಯಾವ ರೀತಿಯಾಗಿ ಭೀಕರವಾಗಿ ಹಲ್ಲೆಯನ್ನ ಮಾಡಲಾಗಿತ್ತು, ಭೀಭತ್ಸ ದೃಶ್ಯ ಅದನ್ನ ನೆನೆಸ್ಕೊಂಡ್ಬಿಟ್ರೆ ಒಂದು ಮೂವಿನನ್ನ ನೋಡಿದಂತಾಗುತ್ತೆ. ಈ ಸ್ಟೋರಿಯನ್ನ ಹೇಳ್ತಾ ಇದ್ರೆ ಒಂದು ವಾರದ ಮುಂಚೆ ಪ್ಲಾನು, ಅದಾದ್ಮೇಲೆ ಇದೆಲ್ಲವನ್ನು ಕೂಡ ಕರ್ಕೊಂಬಂದು ಎತ್ತಾಕೊಂಬಂದು ಹೊಡೆದಿದ್ದು, ಕಿಡ್ನಾಪ್ ಮಾಡಿದ್ದು, ಅದಾದ್ಮೇಲೆ ಕೊಲೆಯನ್ನ ಮಾಡಿದ್ದು, ಇನ್ಯಾರಿಗೋ ಟಾಸ್ಕ್ ಕೊಡ್ತಾರೆ, ದುಡ್ಡು ಕೊಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಅವ್ರು ಹೋಗಿ ಅಲ್ಲಿ ಶವವನ್ನ ಎಸ್ದಾಕಿ ಬರ್ತಾರೆ. ಸುಮಾರು ಒಂದು ಅರ್ಧ ಗಂಟೆಗಳ ಕಾಲ ಸ್ಥಳದ ಮಹಜರನ್ನ ಮಾಡಲಾಗುತ್ತೆ. ಬಿಕಾಸ್ ಅಲ್ಲಿ ಆ ಸೀನ್ ಅನ್ನ ಕೂಡ ಕ್ರಿಯೇಟ್ ಮಾಡಲಾಗಿರುವಂತ ಸಾಧ್ಯತೆ ಇರುತ್ತೆ. ಆ ಸೀನ್ ಅಲ್ಲಿ ಯಾರಿದ್ರು ಅವತ್ತು ಕೊಲೆಯನ್ನ ಮಾಡುವಂತ ಸಂದರ್ಭದಲ್ಲಿ, ಯಾರೆಲ್ಲ ಭಾಗಿಯಾಗಿದ್ರು, ಫಸ್ಟ್ ಹೊಡೆದಿದ್ದು ಯಾರು, ನಾನು ಹೇಳ್ತಾ ಇದ್ನಲ್ಲ, ಯಾರು ಫಸ್ಟು ರೇಣುಕಾ ಸ್ವಾಮಿಯನ್ನ ಇಲ್ಲಿ ಕರ್ಕೊಂಬಂದಿದ್ದು, ಯಾವ ಗಾಡಿಲಿ ಕರ್ಕೊಂಬಂದ್ರು, ರೇಣುಕಾ ಸ್ವಾಮಿಯನ್ನ ಗೋಡೆಗೆ ಅಂದ್ರೆ ಕೈ ಕಾಲು ಹಿಡಿದು ಎಸಿತಾ ಇದ್ರಂತೆ, ಯಾರು ಎಸ್ದಿದ್ದು, ಅಲ್ಲೇನಾದ್ರೂ ರಕ್ತ ಬಿದ್ದಿದ್ರೆ ಅದು ಕೂಡ ತುಂಬಾ ಕ್ರೂಷಿಯಲ್ ಆಗುತ್ತೆ ಆ ಎವಿಡೆನ್ಸು. FSLನವ್ರಿಗೆ ಆಲ್ರೆಡಿ ಅಲ್ಲಿ ಸಾಕಷ್ಟು ಸಾಕ್ಷ್ಯಗಳನ್ನ ಸಂಗ್ರಹಿಸಿದ್ದಾರೆ, ಅದ್ರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ಚೇತನ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ, ಅವ್ರನ್ನ ಮಾತನಾಡ್ತಾ ಹೋಗ್ತೀನಿ. ಚೇತನ್ ಅವರ ಈ ಸ್ಟೋರಿಯನ್ನ ನೋಡ್ತಾ ಇದ್ರೆ ಇದ್ಯಾವುದೋ ಮೂವಿಲಿ ನೋಡ್ದಂತ ಇರುತ್ತೆ, ಈ ಮೂವಿಲಿ ನೋಡ್ದಂಗೆ ಆಗ್ತಾ ಇರೋದು. ಈ ಸ್ಟೋರಿಯನ್ನ ನೋಡಬೇಕಾದ್ರೆ ಒಂದು ವಾರ ಪ್ರೀ ಪ್ಲಾನು, ಅದಾದ್ಮೇಲೆ ಕಿಡ್ನಾಪ್ ಮಾಡೋದು, ಕಿಡ್ನಾಪ್ ಮಾಡಿ ಇಲ್ಲಿ ಕರ್ಕೊಂಬರೋದು, ಅದಾದ್ಮೇಲೆ ಯದ್ವಾ ತದ್ವಾ ವಿಲನ್ಗಳು ಏನು ಮಾಡ್ತಾರೆ, ವಿಲನ್ಗಳು ಯಾವ ರೀತಿಯಾಗಿ ಮೂವಿಗಳಲ್ಲೆಲ್ಲ ಹೊಡಿತಾರೆ, ಬೀಭತ್ಸ ಇರುತ್ತೆ, ಭೀಕರತೆ ಇರುತ್ತೆ ಆ ದೃಶ್ಯಾವಳಿಗಳಲ್ಲಿ, ಸೇಮ್ ಅದೇ ರೀತಿಯಾಗಿದೆ. ಇದನ್ನು ಏನಾದರೂ ರೀಕ್ರಿಯೇಟ್ ಮಾಡಿಬಿಟ್ರೆ, ಆಮೇಲೆ ಇನ್ಯಾವನಿಗೋ ದುಡ್ಡನ್ನು ಕೊಡ್ತಾರೆ, ಅವನೋಗಿ ಅಲ್ಲಿ ಶವವನ್ನು ಎಸಿತಾನೆ, ತದನಂತರ ಅವರನ್ನ ಸೆರೆಂಡರ್ ಆಗು ಅಂತ ಹೇಳ್ತಾರೆ, ಅಲ್ಲಿ ದರ್ಶನ್ ಹೆಸರು ಹೇಳಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನ ಪಡಲಾಗಿರುವಂಥದ್ದು. ಆದರೂ ಕೂಡ ಪೊಲೀಸರ ಭಾಷೆಯಲ್ಲಿ ವಿಚಾರಿಸಿದಾಗ ಗೊತ್ತಾಗಿದೆ, ಪೊಲೀಸರಿಗೂ ಕೂಡ ಒಂದು ಸಲ್ಯೂಟ್ ಹೊಡಿಬೇಕು, ವ್ಯವಸ್ಥೆ ಮೇಲೆ ನಂಬಿಕೆಯನ್ನ ಉಳಿಸಿದ್ದಾರೆ ಇವತ್ತು ಪೊಲೀಸರು. ಹೌದು ನೋಡಿ, ನಾವು ಸಿನಿಮಾದಲ್ಲಿ ಆಕ್ಟ್ ಮಾಡೋರ್ಗೆ ಎಷ್ಟೋ ಸರಿ ಏನಾಗುತ್ತೆ ಅಂದ್ರೆ, ಸಿನಿಮಾ ಪ್ರಪಂಚ ಮಾಯಾ ಪ್ರಪಂಚಕ್ಕೂ ನಿಜ ಜೀವನಕ್ಕೂ ಒಂದು ಲೈನ್ಸ್ ಬ್ಲರ್ ಆಗ್ಬಿಡುತ್ತೆ. ನಾವು ಮಾಡಿರೋ ಕ್ಯಾರೆಕ್ಟರ್ಸ್ ನಾವು ನಿಜ ಜೀವನದಲ್ಲಿ ನಾವು ಹಾಗೆ ಅಂತ ಅನ್ಕೊಂಡ್ಬಿಡ್ತೀವಿ. ಅಂದ್ರೆ ಸಿನಿಮಾ ಇಷ್ಟ, ಇವಾಗ ಆಕ್ಟರ್ಗಳಿಗೆ ಎಷ್ಟೋ ಜನ 100,000,000 ಜನ ಅಭಿಮಾನಿಗಳು ಇರ್ತಾರೆ. ನಾವು ನಿಜ ಜೀವನದಲ್ಲಿ ನಾವು ಅಂತ ಒಂದು ಆ ಕ್ಯಾರೆಕ್ಟರ್ ಮಾಡುವಷ್ಟೇ ಒಂದು ಅದ್ಭುತವಾದ ವ್ಯಕ್ತಿ ಅಂತ ಅನ್ಕೊಂಡಿರ್ತೀವಿ ಹೀರೋ ಆಗಿ. ನಾನು ಕೂಡ ಮೈನಾ ಮಾಡಿದಾಗ ನನ್ಗೆ ಅದೆಂತ ಒಳ್ಳೆ ವ್ಯಕ್ತಿ, ಅದು ನನ್ ಮೇಲೆ ವೈಯಕ್ತಿಕವಾಗಿ ಪ್ರಭಾವ ಬೀರ್ತು. ಅದೇ ತರ ನೀವು ಕ್ಯಾರೆಕ್ಟರ್ ಮಾಡೋದು, ಒಡೆಯೋದು ಬಡಿಯೋದು ಕ್ಯಾರೆಕ್ಟರ್ ಮಾಡಿದಷ್ಟು, ನೀವು ಕೊಲೆ ಮಾಡೋದು ಕ್ಯಾರೆಕ್ಟರ್ ಮಾಡಿದಷ್ಟು, ನೀವು ಹೊಡೆದ್ಬಿಟ್ಟು ನೀವು ಎಸ್ಕೇಪ್ ಆಗೋ ಕ್ಯಾರೆಕ್ಟರ್ ಮಾಡಿದಷ್ಟು ನಿಜ ಜೀವನದಲ್ಲೂ ಅದು ಮಾಡ್ಬೋದು ಅಂತ ಒಂದು ಭ್ರಮೆ ಬರುತ್ತೆ. ಸೊ ಈ ಇದು ಸಿನಿಮಾ ತರ ಮಾಡಿದರೆ ಅಂದ್ರೆ ಅವ್ರ ಸಿನಿಮಾಗಳು ಇಷ್ಟೊಂದು 50 ಸಿನಿಮಾ ಮಾಡಿ ಅದರಿಂದ ಪ್ರಭಾವ ಬೀರಿದ್ದೇನೆ ಆಶ್ಚರ್ಯ ಏನಿಲ್ಲ. ಮತ್ತೆ ನಾವು ಕೂಡ ಸಿನಿಮಾ ಸ್ಟಾರ್ಗಳು ಈ ಸಮಾಜದಲ್ಲಿ ಈ ಸಿನಿಮಾ ಸ್ಟಾರ್ಗಳನ್ನ ನಾವ್ ಹೆಂಗೆ ತಲೆ ಮೇಲೆ ಕೂರಿಸ್ತೀವಿ, ತಲೆ ಮೇಲೆ ಕೂತ್ಕೊಂಡು ಮೆರೆಸ್ತೀವಿ ಅಂದ್ರೆ ಅವರನ್ನ ಅವ್ರ ಲಾರ್ಜರ್ ದನ್ ಲೈಫ್ ಅನ್ನೋದು ಅವ್ರ ತಲೆಗೆ ಬಂದ್ಬಿಡುತ್ತೆ. ನಾವು ಸಮಾಜದಲ್ಲಿ ಇಂಥವ್ರನ್ನೆಲ್ಲ ನಾವು ಬೆಳೆಸಿದೀವಿ, ನಿಂತವ್ರಿಗೆಲ್ಲ ನೀವು ನಿಜವಾಗ್ಲು ಅಷ್ಟೊಂದು ದೊಡ್ಡವರು ಅಂತ ಅಭಿಮಾನಿ ಸಂಘಗಳು. ನನಗೆ ಸಿನಿಮಾ ಸ್ಟಾರ್ಗಳಿಗೆ ಅಭಿಮಾನಿಗಳು ಇರದೇ ಒಂದು ದೊಡ್ಡ ಸಮಸ್ಯೆ ಅಂತ ನನಗೆ ಕಾಣುತ್ತೆ. ಯಾಕಂದ್ರೆ ಸಿನಿಮಾ ಸ್ಟಾರ್ಗಳು ಸಿನಿಮಾ ಮಾಡೋ ಕೊಡುಗೆ ಬಹಳ ಕಡಿಮೆ. ಒಂದ್ ನಟಿಸ್ತಾರೆ, ಅಭಿನಯಿಸ್ತಾರೆ, ಅದರಲ್ಲೂ ಅದು ಅದರಿಂದ ಪ್ರತಿಭೆಯೂ ಇರಬೇಕು ಅಂತೇನಿಲ್ಲ. ನಿರ್ದೇಶಕರು ಬರಹಗಾರರು ಚೆನ್ನಾಗಿ ಮಾಡ್ತಾರೆ, ಯಾರು ಮಾಡಿದ್ರು ಚೆನ್ನಾಗಾಗುತ್ತೆ.
ಸೊ ಆ ನಿಟ್ಟಿನಲ್ಲಿ ಈ ಕಲ್ಚರ್ ಅಂದ್ರೆ ಇಂಥದ್ದು ಸಹಜವಾಗಿ ಜಾಸ್ತಿ ಆಗತ್ತೆ. ಮಲಯಾಳಂ ನಲ್ಲೂ ಯಾವುದೋ ಒಂದು ಪಾಕ್ಸೋ ಕೇಸ್ ಒಬ್ಬ ನಟನಲ್ಲಿ ಆಗಿದೆ ಅಂತ ಕೇಳ್ಪಟ್ಟಿದ್ವಿ. ಎಷ್ಟೋ ಒಂದು ನಾವ್ ಏನ್ ಮಾಡಿದ್ರು ನಾವ್ ಎಸ್ಕೇಪ್ ಆಗ್ಬೋದು, ಏನ್ ಮಾಡಿದ್ರು ಸಮಾಜದಲ್ಲಿ ನಾವ್ ಬಚಾವ್ ಆಗ್ಬಿಡ್ತೀವಿ, ಏನ್ ಮಾಡಿದಲ್ಲಿ ನಾವ್ ಲಾರ್ಜರ್ ದನ್ ಲೈಫ್, ಲಾರ್ಜರ್ ದನ್ ಕಾನೂನು, ಆಕ್ಚುಲಿ ಲಾರ್ಜರ್ ದನ್ ಚೇತನ್ ಅವರೇ, ಸೊಸೈಟಿ ಅಂತ ನಮ್ಮ ಅನ್ಕೊಂಡ್ಬಿಡ್ತೀವಿ. ಚಿತ್ರರಂಗದ ಮಟ್ಟಿಗೆ ಇದು ತುಂಬಾ ರೇರ್ ಕೇಸು ನಾವು ನೋಡ್ತಾ ಇರುವಂಥದ್ದು. ಯಾಕೆಂದ್ರೆ ನಮ್ಮ ಚಿತ್ರರಂಗದ ಬಗ್ಗೆ ಆವಾಗಲೇ ತುಂಬ ಹಿರಿಯರನ್ನ ಕೆಲವರನ್ನ ಮಾತನಾಡಿಸ್ತಾ ಇದ್ದೆ. ಸುಮಾರು ಒಂದು 50 ವರ್ಷಗಳ ಕಾಲ ಅವರು ಕೂಡ ಚಿತ್ರರಂಗವನ್ನ ನೋಡ್ಕೊಂಡ್ ಬಂದಂಥವ್ರನ್ನ, ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು, ಶಂಕರ್ನಾಗ್ ಅವರು, ತುಂಬ ಮೇರು ನಟರು ರಿಯಲ್ ಲೈಫಲ್ಲೂ ಮತ್ತು ರೀಲ್ ಲೈಫಲ್ಲೂ ಯಾವ ರೀತಿಯಾಗಿ ಇರಬೇಕು ಅನ್ನುವಂಥದ್ರ ಬಗ್ಗೆ ಒಂದು ಮೆಸೇಜನ್ನು ಕೊಟ್ಟಂಥವ್ರು. ನಟ ಅಂದ ಮಾತ್ರಕ್ಕೆ ಅವನಿಗೇನು ಕೋಡ್ಗಳಿರೋದಿಲ್ಲ, ಅವ್ನು ನೆಟ್ಕೊಳ್ಳುವಂಥದ್ದು ಆತನ ವ್ಯಕ್ತಿತ್ವವನ್ನು ಇನ್ನಷ್ಟು ಎತ್ತರಕ್ಕೆ ಬೆಳೆಸುತ್ತೆ ಅನ್ನುವಂಥ ಮೆಸೇಜನ್ನು ಪಾಸ್ ಮಾಡಿದಂಥವ್ರು. ವ್ಯಕ್ತಿ ಎತ್ತರಕ್ಕೆ ಬೆಳೆಯೋದಲ್ಲ, ವ್ಯಕ್ತಿತ್ವನೂ ಎತ್ತರಕ್ಕೆ ಬೆಳೆದಾಗ ಮಾತ್ರನೇ ಆತ ಒಬ್ಬ ಮಾದರಿ ಆಗುವಂಥದ್ದು. ಆದರೆ ಎಲ್ಲಿಗೆ ಹೋಗಿ ತಲುಪ್ತಾ ಇದೆ, ನಾವು ಏನು ಮೆಸೇಜನ್ನು ಕೊಡ್ತಾ ಇದ್ದೀವಿ, ಮುಂದಿನ ಬರುವಂಥ ಯುವ ಪೀಳಿಗೆಯ ನಟರಾಗಿರ್ಬೋದು ಏನು ಕಲಿಬೇಕಾಗುತ್ತೆ ಇದರಿಂದ? ಈಗ ಆಲ್ರೆಡಿ ಚಿತ್ರರಂಗದಲ್ಲಿ ಜನ ಥಿಯೇಟ್ರಿಗೆ ಹೋಗ್ತಾ ಇಲ್ಲ ಅನ್ನುವಂಥದ್ರ ಬಗ್ಗೆ ಅಸಮಾಧಾನ ಇರುವಂಥದ್ದು, ಜನ ಯಾಕೆ ಹೋಗಬೇಕು ಇಂಥದ್ದೆಲ್ಲ ಆದಮೇಲೆ ಅನ್ನುವಂಥ ಪ್ರಶ್ನೆಗಳು ಕೂಡ ಹುಟ್ಕೊಳ್ಳುತ್ತೆ. ಎಷ್ಟು ಮಟ್ಟಿಗೆ ಚಿತ್ರರಂಗದ ಮೇಲೆ ಪ್ರಭಾವ ಬೀರುತ್ತೆ, ಹಾಗೆ ಪರಿಣಾಮವನ್ನು ಬೀರುವಂಥದ್ದು, ಹಾಗೆ ಜನರು ಕೂಡ ಎಷ್ಟು ಮಟ್ಟಿಗೆ ಇದು ಆಕ್ರೋಶ ಹಂಗೆ ಕಟ್ಟೆ ಹೊಡಿತಾ ಹೋಗುತ್ತೆ ಅಂತ. ಇಲ್ಲ, ಖಂಡಿತ ಇದು ಸಿನಿಮಾ ರಂಗಕ್ಕೆ ಒಂದು ಬಹಳ ಕಪ್ಪು ಚುಕ್ಕೆ ಅಂತ ಹೇಳಿದ್ರೆ ಸುಳ್ಳಿಲ್ಲ. ನಮಗೆ ಸಿನಿಮಾದವರು ಅನೇಕ ಅದ್ಭುತವಾದ ಕೆಲಸ ಮಾಡಿರೋ ಚಿತ್ರರಂಗದಲ್ಲಿ ಇದ್ದಾರೆ. ನನ್ನ ಸ್ನೇಹಿತರಾದ ಅಪ್ಪು ಸರ್, ಪುನೀತ್ ರಾಜ್ಕುಮಾರ್ ಸಮಾಜಕ್ಕೆ ಎಷ್ಟು ವಾಪಸ್ ಕೊಟ್ಟಿದ್ದಾರೆ ಅಂತ ನಾವೆಲ್ಲ ನೆನೆಸ್ಕೊಂತೀವಿ. ಆದರೆ ನಮ್ಮಂತವರು ಸಮಾನತೆ ನಂಬೋ ವ್ಯಕ್ತಿಗಳಾಗಿದ್ದಾಗ, ಸಂವಿಧಾನದ ಪೀಠಿಕೆಯಲ್ಲಿ ಸಮಾನತೆ ಇದ್ದಾಗ, ಸಿನಿಮಾ ಸ್ಟಾರ್ಗಳು, ಕ್ರಿಕೆಟ್ ಆಟಗಾರರು, ಶ್ರೀಮಂತ ಉದ್ಯಮಿಗಳು ಅಥವಾ ರಾಜಕಾರಣಿಗಳು ಅವರು ಒಂದು ಇರುವೆ ಸೇವೆಯಿಂದ ನಾವೇನು ತಲೆ ಮೇಲೆ ಕೂಡಿಸ್ಕೊಂಡು ನಡೆಸೋ ಅವಶ್ಯಕತೆ ಇಲ್ಲ. ಸಿನಿಮಾ ಸ್ಟಾರ್ಗಳು ಅವ್ರ ಜೀವಮಾನದಲ್ಲೂ ಎಷ್ಟೋ ಬಿಲ್ಡ್ ಅಪ್ ಸಿಗತ್ತೆ, ಸತ್ಮೇನೋ ನಾವು ಸರ್ಕಾರದ ಹಣದಿಂದ, ನಮ್ಮ ತೆರಿಗೆ ಹಣದಿಂದ ಅವ್ರಿಗೆಲ್ಲ ಸ್ಮಾರಕ ಕೊಡೋದೇನು ಅವಶ್ಯಕತೆ ಇಲ್ಲ. ಅವರೇನು ಸಮಾಜದ ಕೊಡುಗೆ ಬಹಳ ಕಡಿಮೆ. ಅವ್ರು ಮಾಡಿರೋದು, ಅವ್ರ ಸಿನಿಮಾದಲ್ಲಿ ಗೆದ್ದಿದ್ದಾರೆ, ಅವ್ರು ಒಂದು ಅಭಿನಯಿಸಿದ್ದಾರೆ, ಅದಕ್ಕೆ ನಾವೆಲ್ಲ ಚಪ್ಪಾಳೆ ಹೊಡೆದಿದ್ದೀವಿ, ಸಿನಿಮಾ ನೋಡಿದೀವಿ. ಅವ್ರನ್ನ ತಲೆ ಮೇಲೆ ಕೂರಿಸೋದು ಏನು ಅವಶ್ಯಕತೆ ಇಲ್ಲ. ನಮಗೆ ನಿಸ್ವಾರ್ಥವಾಗಿ ಒಂದು ಸಮಾಜಮುಖಿಯಾಗಿ ಸಮಾಜ ಕಟ್ಟೋರೇ ನಮ್ಗೆ ನಿಜವಾದ ಮಾದರಿಗಳು. ಸೊ ನೀವು ಯಾರು, ನಾನು ಸಿನಿಮಾ ನಟರುಗಳು ಯಾರು ಕೊಡುಗೆನೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಆದ್ರೆ ಈ ಸಮಾಜದಲ್ಲಿ ಅವ್ರಿಗೆ ಅಗತ್ಯ ಇರೋದಕ್ಕಿಂತ ಅವ್ರ ಯೋಗ್ಯತೆಗಳಿಗಿಂತ ಜಾಸ್ತಿ ಆಗಿ ಸಿನಿಮಾ ನಟರು, ನನ್ನನ್ನು ಇನ್ಕ್ಲೂಡೆಡ್ ಆಗಿ, ನಾವು ಜಾಸ್ತಿ ಬಿಲ್ಡ್ ಅಪ್ ಕೊಡ್ತೀವಿ. ಈ ಸಿನಿಮಾ ನಟರಿಗೆ ಅಷ್ಟೊಂದು ಕೊಡೋದೆ ಏನ್ ಬೇಕಾಗಿಲ್ಲ. ದರ್ಶನ್ ಅಂತೂ ಖಂಡಿತ ನಮಗೆ ಅವ್ರ ಕೆಲಸಗಳು ನೋಡಿದ್ರೆ ಅದೇನು ನಮಗೆ ಮುಂಚೆಯಿಂದನು ಕೂಡ ಅವರು ಪ್ರಶ್ನಾರ್ಹ ಕೆಲಸ ಮಾಡ್ಕೊಂಡ್ ಬರ್ತಾ ಇದಾರೆ. ಬಟ್ ಇದು ಈ ಆರೋಪ ಬಹಳ ಗಂಭೀರವಾದ ಮೇಲೆ ಗಂಭೀರ ಆರೋಪ. ಸೊ ಇದನ್ನ ನಮ್ಮ ಪೊಲೀಸ್ ಸಿಸ್ಟಮ್ ಚೆನ್ನಾಗಿ ಅದನ್ನ ಹ್ಯಾಂಡಲ್ ಮಾಡುತ್ತೆ ಅಂತ ನಂಬಿಕೆ ಇದೆ, ಕೋರ್ಟ್ಸ್ ಚೆನ್ನಾಗಿ ಹ್ಯಾಂಡಲ್ ಮಾಡುತ್ತೆ ನಂಬಿಕೆ ಇದೆ, ಯಾವ ನಮ್ಮ ಮೀಡಿಯಾನು ಬಹಳ ಚೆನ್ನಾಗಿ ಮಾಡ್ತಿರೋದ್ರಿಂದ ಯಾವ ಇನ್ಫ್ಲೂಯೆನ್ಸ್ ಇಂದ ಇವರಿಗೆ ಯಾರು ತಪ್ಪಿತಸ್ಥರೋ ಅವ್ರಿಗೆ ಶಿಕ್ಷೆ ಆಗ್ಬೇಕು, ಮತ್ತೆ ಈ ರೇಣುಕಾಸ್ವಾಮಿ ಅವ್ರ ಕುಟುಂಬಕ್ಕೆ ನ್ಯಾಯ ಸಿಗಲೇಬೇಕು. ಇದೊಂದು ಅವರು ಪಾಠ ಒಂದು ವರ್ಷದಿಂದ ಆಗಬೇಕಾಗಿದೆ. ಮದುವೆ ಕೂಡ ಆಗಿದೆ, ಧ್ವನಿ ಎತ್ತಿದಿರಾ. ಈ ರೀತಿಯಾಗಿ ಸಾಕಷ್ಟು ಜನ ಈಗ ಆಲ್ರೆಡಿ ವಿರೋಧವನ್ನ ಮಾಡ್ತಾ ಇದಾರೆ, ಒಂದ್ ಕಡೆ ಪೊಲೀಸರು ಕೂಡ ತಮ್ಮ ಕೆಲಸವನ್ನ ಮಾಡ್ತಾ ಇದಾರೆ. ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು, ಬಿಕಾಸ್ ಜಸ್ಟ್ ಒಂದ್ 2-3 ದಿನದಲ್ಲಿ ಈ ಪ್ರಕರಣವನ್ನ ಟ್ರೇಸ್ ಔಟ್ ಮಾಡಿ ಎಷ್ಟೇ ಒತ್ತಡ ಇದ್ರೂ ಕೂಡ ಅವರನ್ನ ಬಂಧಿಸಿ ವಿಚಾರಣೆಯನ್ನ ಒಳಪಡಿಸಿ ನಂತರ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಮತ್ತೆ ಕಸ್ಟಡಿಗೆ ಪಡ್ಕೊಂಡು ಈಗ ಸ್ಥಳ ಮಹಜರು ಕೂಡ ಆಗ್ತಾ ಇರುವಂತದ್ದು. ಥ್ಯಾಂಕ್ ಯು ಚೇತನ್ ಅವರೇ, ನ್ಯೂಸ್ ಐಟಿನ್ ಜೊತೆ ಇಷ್ಟು ತನಕ ಮಾತನಾಡಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಕ್ಕೆ. ಅವಕಾಶಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಇನ್ನೊಂದ್ ಕಡೆ ನಿಮ್ಗೆ ತೋರಿಸ್ತಾ ಇದೀವಿ, ಸ್ಥಳ ಮಹಜರು ಪ್ರಕ್ರಿಯೆ ನಡೀತಾ ಇದೆ. ಅಲ್ಲಿ ದರ್ಶನ್ ಸೇರಿದಂತೆ ಎಲ್ಲರನ್ನು ಕೂಡ ಕರ್ಕೊಂಡು ಹೋಗಲಾದೆ, ಅಂದ್ರೆ 13 ಜನ ಏನಿದ್ದಾರಲ್ಲ ಈ ಪ್ರಕರಣದಲ್ಲಿ ಆರೋಪಿಗಳು, ಅವರೆಲ್ಲರನ್ನೂ ಕೂಡ ಕರೆದುಕೊಂಡು ಹೋಗಲಾಗಿದೆ ಒಳಗಡೆ. ಆ ಸ್ಪಾಟ್ ತೋರಿಸ್ತಾ ಇದೀವಲ್ಲ, ಆ ಸ್ಪಾಟ್ ಅನ್ನೇ ಕೊಲೆಯನ್ನ ಮಾಡಿದಂತ ಸ್ಪಾಟ್, ಅದ್ರ ಒಳಗಡೆನೆ ರೇಣುಕಾ ಸ್ವಾಮಿಯನ್ನ ಬರ್ಬರವಾಗಿ ಕೊಲೆಯನ್ನ ಮಾಡಲಾಗಿದೆ. ಒಬ್ಬ ಅಮಾಯಕನನ್ನ, ಅಮಾಯಕ ಅಂದ್ರೆ ಹೇಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಒಂದು 15-17 ಜನ ಸೇರ್ಕೊಂಡು ಒಬ್ಬನ ಕೊಲೆ ಮಾಡ್ತಾರೆ ಅಂದ್ರೆ ಇನ್ನೇನು ಹೇಳಬೇಕು ಇವರಿಗೆ? ದರ್ಶನ್ ಸೇರಿದಂತೆ ಸುಮಾರು ಈ ಪ್ರಕರಣ ಟೋಟಲ್ ಆಗಿ 17 ಜನರ ವಿರುದ್ಧ FIR ಆಗಿರುವಂಥದ್ದು, ಅವರೆಲ್ಲರೂ ಸೇರ್ಕೊಂಡು ಅಲ್ಲಿ ಹಲ್ಲೆಯನ್ನು ಮಾಡಿದ್ದು, ಕೊಲೆಯನ್ನು ಮಾಡಿರುವಂಥದ್ದು. ಆರೋಪಗಳಂತೂ ಈಗ ಯಾರು ಏನು ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗಬೇಕು. ಇನ್ನು ದರ್ಶನನ್ನು ಸೇಫ್ ಮಾಡುವಂಥ ಕೆಲಸ ಕೂಡ ಆಗ್ತಾ ಇದೆ ಅನ್ನುವಂಥ ಆರೋಪಗಳಿದೆ. ಅದು ಎಷ್ಟು ಮಟ್ಟಿಗೆ ನಿಜನೋ ಸುಳ್ಳ ಗೊತ್ತಿಲ್ಲ. ಆದರೆ ಪೊಲೀಸರು ಮಾತ್ರ ಈ ಕ್ಷಣದವರೆಗೂ ಕೂಡ ತಮ್ಮ ಕೆಲಸವನ್ನು ನೀಟಾಗಿ ನಿರ್ವಹಿಸ್ತಾ ಇದ್ದಾರೆ. ಏನು ಒತ್ತಡ ಇರಲಿ ಬಿಡಲಿ, ಫ್ರೀ ಹ್ಯಾಂಡ್ಸ್ ಇದ್ದಂತೆ ಕಾಣಿಸ್ತಾ ಇದೆ ಈ ಪ್ರಕರಣದಲ್ಲಿ. ಭಾರಿ ಭದ್ರತೆಯೊಂದಿಗೆ ಸ್ಥಳ ಮಹಜರು ಪ್ರಕ್ರಿಯೆಯನ್ನು ಮಾಡಲಾಗ್ತಾ ಇದೆ. ಸ್ಥಳ ಮಹಜರು ಪ್ರಕ್ರಿಯೆ ಅಂದರೆ ನಾನು ಆಗಲೇ ಹೇಳ್ತಾ ಇದ್ನಲ್ಲ, ರೇಣುಕಾ ಸ್ವಾಮಿಯನ್ನು ಅಂದರೆ ಸ್ಟಾರ್ಟಿಂಗಿಂದ ತಗೊಳ್ತಾರೆ ಅವರು. ರೇಣುಕಾ ಸ್ವಾಮಿಯನ್ನು ಎಲ್ಲಿ ಕರ್ಕೊಂಬರಲಾಯಿತು, ಎಲ್ಲಿ ನಿಲ್ಲಿಸಲಾಯಿತು, ಎಲ್ಲಿ ಹೊಡೆಯಲಾಯಿತು, ಫಸ್ಟ್ ಯಾರು ಹೊಡೆದ್ರು, ಅದಾದ್ಮೇಲೆ ಯಾರು ಹೊಡೆದ್ರು,
ಆ ಸೀನ್ ರೀಕ್ರಿಯೇಟ್ ರೀತಿಯಲ್ಲಿ ಪ್ರಶ್ನೆಯನ್ನ ಮಾಡ್ತಾ ಇರ್ತಾರೆ ಪೊಲೀಸರು. ಆ ಸೀನ್ ರೀಕ್ರಿಯೇಟ್ ಮಾಡಿದ್ರು ಮಾಡಿರ್ತಾರೆ ಒಂದ್ಸಲಿ, ಆ ಸಾಕ್ಷ್ಯಗಳನ್ನ ಸಂಗ್ರಹಿಸುವಂತ ನಿಟ್ಟಲ್ಲಿ ಆ ಸಾಕ್ಷ್ಯಗಳನ್ನ ನೀಟಾಗಿ ಏನಾಯ್ತು ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳುವಂತ ಸಂದರ್ಭದಲ್ಲಿ ಸೀನ್ ರೀಕ್ರಿಯೇಟ್ ಆಗಿರುವಂತ ಸಾಧ್ಯತೆ ಕೂಡ ಇರುತ್ತೆ. ಇಲ್ಲಿ ಬೇರೆ ಬೇರೆ ಇರಿಸಲಾಗಿತ್ತು. ಆಲ್ಮೋಸ್ಟ್ ಈಗ 13 ಜನ ಅರೆಸ್ಟ್ ಆಗಿದ್ದಾರಲ್ಲ, ಅವರೆಲ್ಲರನ್ನೂ ಕೂಡ ಒಂದೇ ಕಡೆ ಇರಿಸಿರಲಿಲ್ಲ. ಯಾಕೆಂದ್ರೆ ಯಾರನ್ನಾದ್ರೂ ಸೇಫ್ ಮಾಡುವಂತ ನಿಟ್ಟಿನಲ್ಲಿ ಅದಾದ್ಮೇಲೆ ಹೇಳಿಕೆಗಳನ್ನ ಉಲ್ಟಾ ಹೊಡೆಯುವಂತ ಸಾಧ್ಯತೆ ಇರುತ್ತೆ. ಸೊ ಹೀಗಾಗಿ ಆ ಕಮ್ಯುನಿಕೇಶನ್ ಗ್ಯಾಪ್ ಇರಬೇಕು ಅನ್ನುವ ಕಾರಣಕ್ಕೋಸ್ಕರ ಬೇರೆ ಬೇರೆ ಇರಿಸಿದ್ರು ಆರೋಪಿಗಳನ್ನ. ಸೊ ಈಗ ಎಲ್ಲರನ್ನೂ ಕರ್ಕೊಂಡು ಹೋಗಿದಾರಲ್ಲ ಒಟ್ಟಿಗೆ, ಈಗ ಒಬ್ಬೊಬ್ಬ ಏನಾದರೂ ಒಂದೊಂದು ರೀತಿಯಲ್ಲಿ ಬೇರೆ ಬೇರೆ ಮುಚ್ಚಾಕುವಂತ ಕೆಲಸವನ್ನ ಮಾಡ್ಲಿಕ್ಕೆ ಹೋದ್ರೆ ಸಿಕ್ಕಾಕೊಂಡ್ಬಿಡ್ತಾರೆ. ಸೊ ಅಲ್ಲಿ ಏನಾಗಿದೆ ಅನ್ನುವಂಥದ್ದನ್ನ ನೀಟಾಗಿ ನೆಟ್ಟಗೆ ಹೇಳಬೇಕು. ಪೊಲೀಸರು ಬಿಡಲ್ಲ ಇಲ್ಲ ಅಂದರೆ, ಬಿಕಾಸ್ ಅವ್ರಿಗೆ ಗೊತ್ತಿದೆ ಈ ರೀತಿಯಾದಂಥ ನೂರಾರು ಪ್ರಕರಣಗಳನ್ನು ನಿರ್ವಹಿಸಿರುವಂಥದ್ದು ಪೊಲೀಸರು. ಇವರುಗಳಿಗೆ ಮೊದಲ ಪ್ರಕರಣ ಆಗಿರ್ಬೋದು, ಇನ್ನು ಕೆಲವರಂತೂ ಕ್ರಿಮಿನಲ್ ಕೇಸನ್ನು ಹೊತ್ತಿರುವಂಥವರು ಕೂಡ ಇರ್ಬೋದು, ಅದೇನೇ ಇರಲಿ, ಆದರೆ ಪೊಲೀಸರಿಗೆ ಗೊತ್ತಿದೆ ಹೆಂಗೆ ಬಾಯಿ ಬಿಡಿಸ್ಬೇಕು ಅಂತ. ಸೊ ಆ ಸ್ಥಳದಲ್ಲಿ ಏನಾಯಿತು ಅನ್ನುವಂಥದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಪಡ್ಕೊಳ್ಳಾಗ್ತದೆ. ಬಿಕಾಸ್ ರೇಣುಕಾ ಸ್ವಾಮಿಯನ್ನು ಕರ್ಕೊಂಬಂದಿದ್ದು ಸೀದಾ ಇಲ್ಲಿಗೇನೆ ಶೆಡ್ಗೆ, ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಬಂದ್ರಲ್ಲ, ಈ ಶೆಡ್ಡಿಗೆ ಕ್ಲೀನಾಗಿ ಕರ್ಕೊಂಬಂದಿದ್ದು. ಅದಾದಮೇಲೆ ಆ ಪವಿತ್ರ ಗೌಡ ಇದ್ದಾಳಲ್ಲ ಆಕೆ ಮತ್ತೆ ದರ್ಶನ್ ಅವರು ಹೋಗಿರುವಂಥದ್ದು